नमस्कार एल्लरिगू यशस्वी कन्नड वाणी यूट्यूब चानल स्वागत वेलकम एव्रीवन टू यशस्वी कन्नड वाणी यूट्यूब चानल इवत्तु एन माड्ता इद्दीवि इवत्तु नावु 10ने तरगतिय सिरि कन्नड टेक्स्ट बुक इंद ओंदु पाठवन्न माड्ता इद्दीवि वी आर् गोयिंग टू डू अ लेसन फ्रम 10th स्टैंडर्ड सिरि कन्नड टेक्स्ट बुक सो द लेसन इस भाग्य शिल्पिगळु 4th लेसन भाग्य शिल्पिगळु प्लीज ओपन योर टेक्स्ट बुक टेक योर पेंसिल वे योर फोन्स एंड विल स्टार्ट विथ द लेसन So I'll be dividing this lesson into two parts. I'll be doing two videos. So we have a two people story in this lesson. So I'll be doing one in each part. Okay, we'll start with the lesson. Bhagya Shilpigalu. So we have two stories. I told you. Vandu Nalvadi Krishna Raja Vadiyaru. Nalvadi Krishna Raja Vadiyaru. He is a king of Mysore street. Mysore ali Raja Ragittavaru. Vandu Sarram Vishveshwaraya. The one who constructed the KRS dam. Yes. So in this today's video, I'll be doing about the Nalvadi Krishna Raja Vadiyar. In the second part, I will be going with the Sarram Vishveshwaraya. Okay. So we'll start with the lesson. So this lesson is all about what these people's contribution to us, to this nation. Okay. To Karnataka. So adana navu ottidivi. Bhagya Shilpigalu. Bhagya Shilpigalu andre the one who were very lucky to the nation. Okay, because of them, many good things has happened. So, avaru. So, adana bhagya shilpigalu. We'll start with the lesson. Nalvadi Krishna Raja Vadiyaru. Nalvadi Krishna Raja Vadiyaru. It's a name of the Vadiyaru and the king. King is a Vadaya. Mysuru Samsthana, Mysuru Empire. Vadayara Santatiya, Raja Santatiya, 24th Rajaru, Nalvadi Krishna Raja Vadiyaru. He was the 24th king in the Mysuru Empire. Ali 24th ರಾಜರು ಇವರ ಆಳ್ವಿಕೆ ಹಿಸ್ ಟೆನ್ಯೂರ್ ವಾಸ್ ಅಂಡರ್ಲೈನ್ ಮಾಡ್ಕೊಳ್ಳಿ 1902 ಇಂದ 1940ರವರೆಗೆ ಓಕೆ 1940ವರೆಗೆ ನಡೆಯಿತು ಓಕೆ ಬಿಫೋರ್ ಇಂಡಿಪೆಂಡೆನ್ಸ್ ಎಲ್ಲ ಮುಗಿದೋಯಿತು ನಾಲ್ವಡಿ ಕೃಷ್ಣರಾಜ ಒಡೆಯರು 1895ರಲ್ಲಿ ಪಟ್ಟಾಭಿಷಿಕ್ತರಾದರು ಓಕೆ ಇನ್ 1895 ಅಂಡರ್ಲೈನ್ ಮಾಡ್ಕೊಡಿ ಹಿ ಗೇವ್ ದ ಥ್ರೋನ್ ಅದು ಪಟ್ಟಾಭಿಷೇಕ ಅಂತ ಕರೀತಾರೆ ಓಕೆ ದ ವೇ ಯು ಗಿವ್ ದ ಥ್ರೋನ್ ಟು ದ ಕಿಂಗ್ ಅದನ್ನು ಪಟ್ಟಾಭಿಷೇಕ ಅಂತ ಕರೀತಾರೆ ವೆನ್ ಹಿ ಗಾಟ್ ದ ಪಟ್ಟಾಭಿಷೇಕ ಹಿ ವಾಸ್ ಜಸ್ಟ್ 10 ಇಯರ್ಸ್ ಓಲ್ಡ್ ಕೇವಲ 10 ವರ್ಷದ ಬಾಲಕ ಹಿ ವಾಸ್ ಅ 10 ಇಯರ್ಸ್ ಓಲ್ಡ್ ಸೊ 10 ವರ್ಷದ ಬಾಲಕ ಈ ಕಾಂಟ್ ರನ್ ಅ ಎಂಪೈರ್ ಈ ಕಾಂಟ್ ರನ್ ಅ ಸ್ಟೇಟ್ ಈ ಕಾಂಟ್ ಮ್ಯಾನೇಜ್ ದ ಎಂಪೈರ್ ಸೊ ಏನಾಗುತ್ತೆ ಅವರ ಅಮ್ಮ ತಾಯಿಯವರಾದ ಮಹಾರಾಣಿ ವಾಣಿ ವಿಲಾಸ್ರವರು ಮಹಾರಾಣಿ ವಾಣಿ ವಿಲಾಸ್ ಲೈಕ್ ರಿಮೆಂಬರ್ ಬಾಹುಬಲಿ ಮೂವಿನಲ್ಲಿ ರಾಜಮಾತ ಓಕೆ ಆ ಥರ ಶೀ ಟುಕ ರೀಜೆಂಟರಾಗಿ ಆಡಳಿತ ನಿರ್ವಹಣೆ ಮಾಡಿದರು ಸೊ ರಾಜ ಬೆಳೆಯೋ ತನಕ ಟಿಲ್ ದ ರಾಜ ಹಿಲ್ ಗೆಟ್ ಎಜುಕೇಷನ್ ಆ್ಯಂಡ್ ವಿಲ್ ಬಿಕಮ್ ಅ ಗುಡ್ ಎಲ್ಡರ್ ಓಕೆ ಆಗೋ ತನಕ ದ ರಾಣಿ ಶೀ ವಿಲ್ ಬಿ ಮಹಾರಾಣಿ ವಿಲಾಸ್ ವಾಣಿ ವಿಲಾಸ್ ಶೀ ವಿಲ್ ಬಿ ಟೇಕಿಂಗ್ ಕೇರ್ ಆಫ್ ದ ಮೈಸೂರು ಸಂಸ್ಥಾನ ರಾಜಕುಮಾರನಿಗೆ ಸೂಕ್ತ ವಿದ್ಯಾಭ್ಯಾಸ ಆಡಳಿತ ತರಬೇತಿ ವಿದ್ಯಾಭ್ಯಾಸ ಇಸ್ ಎಜುಕೇಷನ್ ಆಡಳಿತ ತರಬೇತಿ ಅಂದರೆ ಅಡ್ಮಿನಿಸ್ಟ್ರೇಷನ್ ಟ್ರೈನಿಂಗ್ ಇವುಗಳನ್ನು ಮಹಾರಾಣಿಯವರು ತೀವ್ರ ನಿಗಾ ವಹಿಸಿ ನಡೆಸಿದ್ದರಿಂದ ವಿತ್ ವೆರಿ ಕಾಶಿಯಸ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ರಿಂದ ವಿ ಗಾಟ್ ಅ ವಂಡರ್ಫುಲ್ ಕಿಂಗ್ ಟುಡೇ ಅವರೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸೊ ಮಾದರಿ ಮೈಸೂರು ಸೊ ಮಾಡೆಲ್ ಮೈಸೂರು 1902 ಐ ಎಮ್ ಸಾರಿ ಫಾರ್ ದ ಬ್ಯಾಕ್ಗ್ರೌಂಡ್ ನಾಯ್ಸ್ ಆಗಸ್ಟ್ 8 1902 ಅಂಡರ್ಲೈನ್ ದಿಸ್ ಡೇಟ್ ಮೈಸೂರು ರಾಜ್ಯದ ನೇರ ಉಸ್ತುವಾರಿ ರಾಧಾ ಕೃಷ್ಣರಾಜ ಒಡೆಯರ್ ಸುಪರ್ದಿಗೆ ಬಂತು ಸೊ ಆನ್ ದಟ್ ಡೇ ಹಿ ಗಾಟ್ ದ ಹಿ ಸ್ಟಾರ್ಟೆಡ್ ರೂಲಿಂಗ್ ದ ಕಿಂಗ್ ಸ್ಟಾರ್ಟೆಡ್ ರೂಲಿಂಗ್ ದ ಎಂಪೈರ್ ಆಗ ದಿವಾನರಾಗಿದ್ದ ದಿವಾನ್ ಅಂದರೆ ಸೊ ಅಗೈನ್ ಒನ್ ಮೋರ್ ಅ ಗುಡ್ ಪೊಸಿಷನ್ ಲೈಕ್ ಅ ಮಂತ್ರಿ ಥರ ಓಕೆ ದಿವಾನರಾಗಿದ್ದ ಕೆ ಶೇಷಾದ್ರಿ ಅಯ್ಯರವರ ಸಹಕಾರದೊಡನೆ ಕೆ ಶೇಷಾದ್ರಿ ಅಯ್ಯರ್ ಅಂಡರ್ಲೈನ್ ದಟ್ ದಿವಾನರು ಶೇಷಾದ್ರಿ ಅಯ್ಯರ್ ಅವರ ಸಹಕಾರ ಅಂದರೆ ಹೆಲ್ಪ್ ವಿತ್ ಹಿಸ್ ಹೆಲ್ಪ್ ಸಾರಿ ಐ ಜಸ್ಟ್ ಮಿಸ್ ದ ಲೈನ್ ಸೊ ದಿವಾನ ಇಸ್ ಅ ಪರ್ಷಿಯನ್ ವರ್ಡ್ ಓಕೆ ರೀಜೆಂಟ್ ಇಸ್ ಅ ಇಂಗ್ಲಿಷ್ ವರ್ಡ್ ವಿಚ್ ಮೀನ್ಸ್ ಅ ಪ್ರತಿನಿಧಿ ಅಂತ ಅರ್ಥ ರೆಪ್ರೆಸೆಂಟೇಟಿವ್ ಓಕೆ ಸುಪರ್ದಿಗೆ ಬಂತು ಸಹಕಾರದೊಡನೆ ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ನಾಲ್ವಡಿ ಕೃಷ್ಣರಾಜರ ಒಡೆಯರು ಕಂಕಣಬದ್ಧರಾದರು ಅಂದರೆ ಸರ್ವತೋಮುಖದ ಓವರ್ ಆಲ್ ಡೆವಲಪ್ಮೆಂಟ್ಗೆ
ಹೀ ಬಿಕೇಮ್ ಹೀ ಸ್ಟಾರ್ಟೆಡ್ ದ ಓವರ್ಆಲ್ ಡೆವಲಪ್ಮೆಂಟ್ ಆಫ್ ಅ ಮೈಸೂರ್ ಯಾರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ವಿತ್ ದ ಹೆಲ್ಪ್ ಆಫ್ ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ಜೊತೆಗೆ ಸ್ಟಾರ್ಟ್ ಮಾಡ್ತಾರೆ ಇವರ ಕಾಲದಲ್ಲಿ ಡ್ಯೂರಿಂಗ್ ಎಸ್ ಟೆನ್ಯೂರ್ ಇಡೀ ಭರತ ಖಂಡದಲ್ಲಿ ಯಾವ ಸಂಸ್ಥಾನವು ಕಾಣದ ಅಭಿವೃದ್ಧಿಯು ಮೈಸೂರು ರಾಜ್ಯವು ಕಂಡುದರಿಂದ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು ಸೊ 1949ಗೂ ಮುಂಚೆ ಬಿಫೋರ್ ಗೆಟಿಂಗ್ ದ ಇಂಡಿಪೆಂಡೆನ್ಸ್ ದೇರ್ ವಾಸ್ ಸೋ ಮೆನಿ ಕಿಂಗ್ ದೇರ್ ವಾಸ್ ಸೋ ಮೆನಿ ಎಂಪೈರ್ ದೇರ್ ವಾಸ್ ಸೋ ಮೆನಿ ಡೈನಾಸ್ಟೀಸ್ ಎಲ್ಲ ಇತ್ತು ಸೊ ಆ ಥರ ಒಂದು ಇದರಲ್ಲಿ ಸೊ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಲ್ಲಿ ಏನಾಗುತ್ತೆ ಯಾವ ಭರತಖಂಡದಲ್ಲಿ ನಾಟ್ ಒನ್ ಓನ್ಲಿ ಕರ್ನಾಟಕ ಭರತಖಂಡದಲ್ಲಿ ಭರತಖಂಡ ಅಂದರೆ ಇಂಡಿಯಾದಲ್ಲಿ ನಾಟ್ ಮೋಸ್ಟ್ ಆಫ್ ದ ಡೈನಾಸ್ಟೀಸ್ ದೇ ಗಾಟ್ ಟು ಸಿ ಸೋ ಮಚ್ ಆಫ್ ಅ ಡೆವಲಪ್ಮೆಂಟ್ ಸೊ ಅಂಥ ಒಂದು ಡೆವಲಪ್ಮೆಂಟ್ ಮೈಸೂರು ಸಂಸ್ಥಾನ ಮಾಡಿತ್ತು ದೆರ್ ವಾಸ್ ಅ ಓವರ್ ಆಲ್ ಅ ವೆರಿ ಗುಡ್ ಡೆವಲಪ್ಮೆಂಟ್ ವಾಟ್ ಡನ್ ಸೊ ಬಿಕಾಸ್ ಆಫ್ ದಟ್ ರೀಸನ್ ಮೈಸೂರು ಕಾಲ್ ದ ನೇಮ್ ಮಾದರಿ ಮೈಸೂರು ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಇಟ್ ಮೇ ಇಟ್ ಬಿ ದೇರ್ ಇನ್ ಯೋರ್ ಎಕ್ಸಾಮ್ಸ್ ಸೊ ಇಲ್ಲೇ ಇದೆ ಇಡೀ ಭಾರತ ಖಂಡದಲ್ಲಿ ಯಾವ ಸಂಸ್ಥಾನವು ಕಾಣದ ಅಭಿವೃದ್ಧಿ ಸೊ ನೋ ಒನ್ ಹ್ಯಾಸ್ ಸೀನ್ ದಿಸ್ ಅಮೌಂಟ್ ಆಫ್ ಅ ಡೆವಲಪ್ಮೆಂಟ್ ಸೊ ಬಿಕಾಸ್ ಆಫ್ ದಟ್ ರೀಸನ್ ಮೈಸೂರಿಗೆ ಮಾದರಿ ಮೈಸೂರು ಅಂತ ಹೆಸರು ಬರುತ್ತೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅರಸು ಮನೆತನದಿಂದ ಬಂದವರಾಗಿದ್ದರೂ ಸಹ ಜನತೆ ಆಡಳಿತದಲ್ಲಿ ಪಾಲ್ಗೊಳ್ಳುವಿಕೆಯಲ್ಲಿ ಪರವಾಗಿದ್ದರು ಸೊ ಯೂಸ್ ಟು ಇವನ್ ದೋ ಹಿ ವಾಸ್ ಫ್ರಮ್ ಅ ಕಿಂಗ್ ಡೈನಾಸ್ಟಿ ಇದ್ದರೂ ಕೂಡ ಕಿಂಗ್ಸ್ ಫ್ಯಾಮಿಲಿ He used to come and talk to the people. He used to deal with the problems. Directly deal maartta idru. Prajaprabhutva sabhe. ಪ್ರಜಾಪ್ರತಿನಿಧಿ ಸಭೆ ನಾಲ್ವಡಿ ಕೃಷ್ಣರಾಜರ್ ಒಡೆಯರ ಕಾಲದಲ್ಲಿ ಪ್ರಜಾಪ್ರತಿನಿಧಿ ಸಭೆಯು ನೂತನ ರೂಪವನ್ನು ಪಡೆದು ನಿಜವಾದ ಜನಪ್ರತಿನಿಧಿ ಸಭೆಯಾಗಿ ಪರಿವರ್ತನೆಯಾಯಿತು ಪ್ರಜಾಪ್ರತಿನಿಧಿ ಸಭೆ ಅಂದ್ರೇನು ದೇರ್ ವಿಲ್ ಬಿ ಒನ್ ರೆಪ್ರೆಸೆಂಟೇಟಿವ್ ಹೂ ವಿಲ್ ಬಿ ಲೈಕ್ ಯು ವಿಲ್ ಗೋ ಡೈರೆಕ್ಟ್ಲಿ ಪ್ರಜೆ ಸಿಟಿಸನ್ ಫ್ರಮ್ ದ ಸಿಟಿಸನ್ ಯು ವಿಲ್ ಡೈರೆಕ್ಟ್ಲಿ ಆಸ್ ದ ಪ್ರಾಬ್ಲಮ್ಸ್ ಆ್ಯಂಡ್ ಕ್ವೈರೀಸ್ ಆ್ಯಂಡ್ ವಿ ಹ್ಯಾವ್ ಟು ಜಸ್ಟ್ ಟೇಕ್ ಕೇರ್ ಆಫ್ ದ ಪ್ರಾಬ್ಲಮ್ಸ್ ಸೊ ದೇರ್ ವಿಲ್ ಬಿ ಲೈಕ್ ಅ ಕಮಿಟಿ ಇರುತ್ತೆ ದೇ ವಿಲ್ ಡೂ ಆ ಮೀಟಿಂಗ್ ಸಭೆ ಅಂದರೆ ಮೀಟಿಂಗ್ ಮಾಡ್ತಾರೆ ಸೊ ದಟ್ ವಿಲ್ ಇಸ್ ದ ಮೇನ್ ಕಾಮನ್ ಅಜೆಂಡಾ ವಿಲ್ ಸಿ ವಾಟ್ ದೇ ಹ್ಯಾವ್ ಡನ್ ಸೊ ದಿಸ್ ಪ್ರಜಾಪ್ರತಿನಿಧಿ ಸಭೆ ಇಟ್ ವಾಸ್ ಅ ಲೈಕ್ ಅ ರೆವಲ್ಯೂಷನ್ ಅದಕ್ಕಾಗಿ 1923ರಲ್ಲಿ ಹೊಸ ಕಾನೂನೊಂದನ್ನು ಜಾರಿಗೆ ತಂದು ಓಕೆ ದೇ ಆಲ್ಸೋ ಕೇಮ್ ಅಪ್ ವಿತ್ ಅ ನ್ಯೂ ಲಾ ಪ್ರಜಾಪ್ರತಿನಿಧಿ ಸಭೆಯನ್ನು ಶಾಸನಬದ್ಧ ಸಂಸ್ಥೆಯನ್ನಾಗಿ ಮಾರ್ಪಡಿಸಿದರು ಇದು ಪ್ರಜಾತಂತ್ರದ ದೃಷ್ಟಿಯಿಂದ ಭಾರತದಲ್ಲಿಯೇ ಮಾದರಿಯಾದ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಲು ಆರಂಭಿಸಿತು ಸೊ ದೇ ಕ್ರಿಯೇಟೆಡ್ ದಿಸ್ ಆ್ಯಸ್ ಎ ಕಂಪನಿ ಥರ ಕ್ರಿಯೇಟ್ ಮಾಡ್ತಾರೆ ಪ್ರಜಾಪ್ರತಿನಿಧಿ ಸಭೆಯನ್ನು ಶಾಸನಬದ್ಧವಾಗಿ ಕಾನ್ಸ್ಟಿಟ್ಯೂಷನಲಿ ಲೀಗಲ್ ಆಗಿ ದೇ ಮೇಕ್ ದಿಸ್ ಆ್ಯಸ್ ಎ ಟ್ರಸ್ಟ್ ಅವರ ಕಂಪನಿ ಥರ ಮಾಡ್ತಾರೆ ಪ್ರಜಾಪ್ರತಿನಿಧಿ ಸಭೆಯು ವರ್ಷಕ್ಕೆ ಎರಡು ಬಾರಿ ಸೊ ಇಟ್ ಯೂಸ್ ಟು ಹ್ಯಾಪನ್ ಟೂ ಟೈಮ್ಸ್ ಜೂನ್ 1 ಮಹಾರಾಜರ ವರ್ಧಂತಿ ಅಕ್ಟೋಬರ್ 2 ದಸರಾ ಮಹೋತ್ಸವ ಸಮಾವೇಶಗೊಂಡು ಕಲಾಪಗಳನ್ನು ನಡೆಸುತ್ತಿತ್ತು ಸೊ ಎರಡು ಸಲ ದೇ ಯೂಸ್ ಟು ಮೇಕ್ ದಿಸ್ ಹ್ಯಾಪನ್ ಯಾವುದನ್ನು ಪ್ರಜಾಪ್ರತಿನಿಧಿ ಸಭೆಯನ್ನು ಮಾಡ್ತಾಯಿದ್ರು ಒಂದು ದಸರಾ ಮಹೋತ್ಸವ ಟೈಮಲ್ಲಿ ದಸರಾ ಟೈಮಲ್ಲಿ ಇನ್ನೊಂದು ರಾಜರ ವರ್ಧಂತಿ ಮಹಾರಾಜರ ವರ್ಧಂತಿಯಲ್ಲಿ ಅಲ್ಲಿ ವಾರ್ಷಿಕ ಆಯವ್ಯಯ ಪರಿಶೀಲನೆ ಪ್ರಶ್ನೋತ್ತರಗಳು ಠರಾವುಗಳನ್ನು ಮಂಡಿಸುವುದು ಮುಂತಾದ ಸಂಸದೀಯ ಮಾದರಿಯ ನಡವಳಿಕೆ ನಡೆಯುತ್ತಿದ್ದವು ಪ್ರತಿನಿಧಿ ಸಭೆಯಲ್ಲಿದ್ದ 275 ಸದಸ್ಯರಲ್ಲಿ ಹೆಚ್ಚು ಪ್ರತಿನಿಧಿಗಳು ಜನರಿಂದ ಆಯ್ಕೆಯಾದವರಾಗಿದ್ದರು ಇಟ್ಸ್ ಲೈಕ್ ಎಮ್ ಎಲ್ ಎ ಎಂ ಪಿ ಕಮಿಟಿ ಮಾಡ್ತಾರಲ್ಲ ಆ ಥರ ಓಕೆ ಇಟ್ಸ್ ನಾಟ್ ದ ಪ್ರೀವಿಯಸ್ ಆ್ಯಸ್ ಐ ಟೋಲ್ಡ್ ಯು ಜನಗಳಿಂದ ಡೈರೆಕ್ಟಾಗಿ ತಗೊಳ್ತಾರೆ ಅಂತ ಇಲ್ಲ ಜನರು ದೇ ವುಡ್ ಹ್ಯಾವ್ ಸೆಲೆಕ್ಟೆಡ್ ದೀಸ್ ರೆಪ್ರೆಸೆಂಟೇಟಿವ್ ಪೀಪಲ್ ದೇ ಸೆಲೆಕ್ಟ್ ದ ರೆಪ್ರೆಸೆಂಟೇಟಿವ್ ದೋಸ್ ರೆಪ್ರೆಸೆಂಟೇಟಿವ್ ದೇ ವಿಲ್ ಕಮ್ ಟು ದ ರಾಜ ಆ್ಯಂಡ್ ದೇ ವಿಲ್ ಟೆಲ್ ವಾಟ್ ಎವರ್ ದೇ ಹ್ಯಾವ್ ಡನ್ ಟು ದೇರ್ ರೀಜನ್ ಆರ್ ವಾಟ್ ಎವರ್ ಇಸ್ ಹ್ಯಾಪನ್ ಟು ದ ಪೀಪಲ್ ಸೊ ಎವ್ರಿಥಿಂಗ್ ಏನೇನಾಗಿದೆ ಎಷ್ಟು ಖರ್ಚಾಗಿದೆ ವಾಟ್ ಈಸ್ ದ ಎಕ್ಸ್ಪೆಂಡಿಚರ್ ವಾಟ್ ಈಸ್ ಬೀನ್ ಡನ್ ವಾಟ್ ಈಸ್ ದ ಡೆವಲಪ್ಮೆಂಟ್ ಆ್ಯಂಡ್ ಇಸ್ ದರ್ ಎನಿ ಕ್ವೆಶನ್ಸ್ ಫ್ರಮ್ ದ ಪೀಪಲ್ ದಟ್ ವುಡ್ ಹ್ಯಾವ್ ಬಿನ್ ಟೇಕನ್ ಫ್ರಮ್ ದ ಪೀಪಲ್ ಆ್ಯಂಡ್ ಇಟ್ ವುಡ್ ಹ್ಯಾವ್ ಬಿನ್ ರೆಪ್ರೆಸೆಂಟೆಡ್ ಇನ್ ಫ್ರಂಟ್ ಆಫ್ ದ ಕಿಂಗ್ ಸೊ ದೇರ್ ಇಸ್ ಅ ರೆಪ್ರೆಸೆಂಟೇಟಿವ್ ಹೂ ಯೂಸ್ ಟು ಡೀಲ್ ಬಿಟ್ವೀನ್ ದ ಕಿಂಗ್ ಆ್ಯಂಡ್ ದ ಪೀಪಲ್ ಸೊ ಹೌ ಮೆನಿ ಪೀಪಲ್ ವರ್ ದೇ ವರ್ 275 ಪೀಪಲ್ 275 ಜನ ಇರ್ತಿದ್ರು ಸೊ ದಿಸ್ ಸೆಷನ್ ಹ್ಯಾಸ್ ಟು ಯೂಸ್ ಟು ಹ್ಯಾಪನ್ ಟೂ ಟೈಮ್ಸ್ ಇನ್ ಅ ಇಯರ್ ನೆಕ್ಸ್ಟ್ ನ್ಯಾಯ ವಿಧಾಯಕ ಸಭೆ ಸೊ ದಿಸ್ ಮೀನ್ಸ್ ದ ಲೀಗಲ್ ಜಸ್ಟೀಸ್ ನಾಲ್ವಡಿ ಕೃಷ್ಣರಾಜರು ಸೊ ಬಿಫೋರ್ ಒನ್ ಇಸ್ ಆಲ್ ಅಬೌಟ್ ದ ಪ್ರಜಾಪ್ರತಿನಿಧಿ ಲೈಕ್ ಅ ರೆಪ್ರೆಸೆಂಟೇಟಿವ್ ಓಕೆ ಪ್ರಜೆಗಳು ರೆಪ್ರೆಸೆಂಟ್ ಮಾಡೋರು ಲೈಕ್ ಮಿನಿಸ್ಟರ್ಸ್ ಇವಾಗ
ಲೀಗಲ್. ನಾಲ್ವಡಿ ಕೃಷ್ಣರಾಜರು 1907 ನ್ಯಾಯ ವಿಧೇಯ ವಿಧಾಯಕ ಸಭೆಯನ್ನು ಸ್ಥಾಪಿಸಿದರು. ಸೊ ದಿಸ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1907. ಇದರ ಸದಸ್ಯರ ಸಂಖ್ಯೆ 50. ದರ್ ವರ್ 50 ಮೆಂಬರ್ಸ್ ಇನ್ ದಿಸ್. ಇದರಲ್ಲಿ ಜನರಿಂದ ಆಯ್ಕೆಯಾದರು 22 ಸದಸ್ಯರು. ಅಗೇನ್ ದ ಪೀಪಲ್ ಹ್ಯಾಸ್ ಪೀಪಲ್ ಹ್ಯಾಸ್ ಎಲೆಕ್ಟೆಡ್ ಫ್ಯೂ ನಂಬರ್ ಆಫ್ ಪೀಪಲ್. ದರ್ ವರ್ 22 ಮೆಂಬರ್ಸ್ ಹೂ ವರ್ ಸೆಲೆಕ್ಟೆಡ್ ಫ್ರಮ್ ದ ಪೀಪಲ್. ಮೇಲ್ಮನೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಈ ಸಂಸ್ಥೆ ಜೂನ್ ಹಾನ್ ಮತ್ತು ಡಿಸೆಂಬರ್ ತಿಂಗಳುಗಳಲ್ಲಿ ಬೆಂಗಳೂರಿನಲ್ಲಿ ಸಮಾವೇಶಗೊಳ್ಳುತ್ತಿತ್ತು. ಓಕೆ, ಜೂನ್ ಮತ್ತು ಡಿಸೆಂಬರಲ್ಲಿ ದೇ ಯೂಸ್ ಟು ಡೂ ದಿಸ್ ಮೀಟಿಂಗ್ ಇನ್ ಬ್ಯಾಂಗ್ಳೂರ್. ಬ್ಯಾಂಗ್ಳೂರಿಗೆ ಬಂದು ಮೀಟಿಂಗ್ ಮಾಡೋರು. ಅಂಡರ್ಲೈನ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮಂಡಿಸಿದ ಎಲ್ಲ ವಿಷಯಗಳು ವಿಮರ್ಶಿಸುವ ಅಧಿಕಾರ ಆ ಸಭೆಗೆ ಇತ್ತು. ಸೊ ವಾಟ್ ಎವರ್ ದೇ ಹ್ಯಾಡ್ ಡಿಸೈಡೆಡ್ ಓ ವಾಟ್ ಎವರ್ ದ ಕನ್ಕ್ಲೂಷನ್ಸ್ ವಾಟ್ ಎವರ್ ದ ಮೀಟಿಂಗ್ ಹ್ಯಾಡ್ ಹ್ಯಾಪೆಂಡ್ ಇನ್ ದ ಪ್ರಜಾಪ್ರತಿನಿಧಿ ದ ಬಿಫೋರ್ ಮೀಟಿಂಗ್, ಸೊ ದಟ್ ವುಡ್ ಹ್ಯಾವ್ ಕ್ಯಾನ್ ಬಿ ಕ್ವೆಶನ್ಡ್ ಆನ್ ಕ್ಯಾನ್ ಬಿ ರಿಸಾಲ್ವ್ಡ್ ಅಗೇನ್ ಆರ್ ಕ್ಯಾನ್ ಬಿ ಮಾಡಿಫೈಡ್ ಇನ್ ನ್ಯಾಯ ವಿಧಾಯಕ ಸಭೆಯಲ್ಲಿ ಮಾಡಬಹುದಾಗಿತ್ತು. ಮುಖ್ಯವಾಗಿ ಯಾವುದೇ ಕಾನೂನು ಜಾರಿಗೊಳಿಸಲು ಈ ಸಭೆಯ ಅನುಮತಿ ಅಗತ್ಯವಾಗಿತ್ತು. ಬಿಫೋರ್ ಕಮಿಂಗ್ ಅಪ್ ವಿತ್ ಎನಿ ಲಾ ದ ಏನಂತಾರೆ ಪರ್ಮಿಷನ್ ಫ್ರಮ್ ದಿಸ್ ಕಮಿಟಿ ವಾಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಆ ಸಭೆಗೆ ಸರ್ಕಾರದ ಖರ್ಚುಗಳನ್ನು ಕಡಿಮೆ ಮಾಡುವ ಅಧಿಕಾರ ಸಹ ಇತ್ತು. ಇವನ್ ದಿಸ್ ಕಮಿಟಿ ಹ್ಯಾಡ್ ದ ದಟ್ ಅಮೌಂಟ್ ಏನಂತಾರೆ ದಟ್ ಕಂಟ್ರೋಲ್ ದಟ್ ವೇರ್ ದೇ ಕುಡ್ ಹ್ಯಾವ್ ಟೋಲ್ಡ್ ದ ಗವರ್ನಮೆಂಟ್ ಟು ರೆಡ್ಯೂಸ್ ದ spendings that they are going to do or expenses that they are involved in something. So they are buying something and that could be. So this committee, they see that there is no worth of buying that, then they can say the government to you should not buy this and you have to stop buying this and you should not waste the money on this. So that amount of a control was there for this Nyaya Vidhayaka Sabhi. Okay, so this is about the Nyaya Vidhayaka Sabhi. Next we'll go to the Koduge and they what and all we got ಫ್ರಮ್ ದ ರಾಜ. ಸ್ಥಳೀಯ ಸಂಸ್ಥೆಗಳನ್ನು ರಚಿಸಿ ಆಡಳಿತ ವಿಕೇಂದ್ರೀಕರಣಕ್ಕೆ ಅನುವು ಮಾಡಿಕೊಟ್ಟರು. ಸೊ ದೇ ದೇ ಕ್ರಿಯೇಟೆಡ್ ಅ ಕಮಿಟಿ ಆ್ಯಂಡ್ ದೇ ಗೇವ್ ಏನಂತ ಪರ್ಮಿಷನ್ ಫಾರ್ ಮೋಸ್ಟ್ ಆಫ್ ದ ಕಂಪನೀಸ್ ಟು ಕಮ್ ಅಪ್. ನಗರ ಪಾಲಿಕೆಗಳು ಗ್ರಾಮ ಪಂಚಾಯಿತಿಗಳು ಕಾರ್ಯನಿರ್ವಹಿಸಲು ಆರಂಭ ಮಾಡಿದವು. ಸೊ ದೇ ಆಲ್ಸೋ ದೇ ವಾಸ್ ದ ನಗರ ಪಾಲಿಕೆ ಅಂದರೆ ಅಂದರೆ ಸಿಟಿ ಕಂಟ್ರೋಲರ್ಸ್ ಇರ್ತಾರೆ, ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯತ್ ಎಲ್ಲ ಶುರು ಆಗುತ್ತೆ ಇವರ ಕಾಲದಲ್ಲಿ. ಡ್ಯೂರಿಂಗ್ ಹಿಸ್ ಟೈಮ್ ಗ್ರಾಮ ನೈರ್ಮಲ್ಯೀಕರಣ ಲೈಕ್ ಅ ಸ್ವಚ್ಛ ಭಾರತ್ ತರ ದ ಸೇಮ್ ಥಿಂಗ್ ಹ್ಯಾಪೆಂಡ್ ಅ ಲಾಂಗ್ ಬ್ಯಾಕ್. ಓಕೆ, ಗ್ರಾಮ ಅಂದರೆ ವಿಲೇಜಸ್. ನೈರ್ಮಲ್ಯೀಕರಣ ಕ್ಲೀನ್ಲಿನೆಸ್, ವೈದ್ಯಕೀಯ ಸಹಾಯ ಮೆಡಿಕಲ್ ಹೆಲ್ಪ್, ವಿದ್ಯಾಪ್ರಚಾರ ಎಜುಕೇಷನ್ಗಾಗಿ ಪ್ರಚಾರ ಮಾಡೋದು ಅಂದರೆ ದೆರ್ ವಾಸ್ ನಾಟ್ ಲೈಕ್ ಎವ್ರಿ ಒನ್ ಯೂಸ್ ಟು ಕಮ್ ಟು ದ ಸ್ಕೂಲ್ ಅಟ್ ದಟ್ ಟೈಮ್. ಸೊ ದೇ ಯೂಸ್ ಟು ಟೆಲ್ ಪ್ಲೀಸ್ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್, ದ ಇಂಪಾರ್ಟೆನ್ಸ್ ಆಫ್ ಎಜುಕೇಷನ್ ದೇ ಯೂಸ್ ಟು ಟೆಲ್. ನೀರಿನ ಸೌಕರ್ಯ ದ ಫೆಸಿಲಿಟೀಸ್ ಆಫ್ ಅ ವಾಟರ್ ಫೆಸಿಲಿಟಿ, ಪ್ರಯಾಣ ಸೌಲಭ್ಯ ಟ್ರಾವೆಲ್ ಫೆಸಿಲಿಟಿ ಮುಂತಾದ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು. ದ ಮೋಸ್ಟ್ ಆಫ್ ದೀಸ್ ದೀಸ್ ಫೀಲ್ಡ್ ಹ್ಯಾವ್ ಬಿಕಮ್ ಸ್ವಯಂ ಕ್ಷೇತ್ರ ಅಂದರೆ ಸ್ವಯಂ ಕಾರ್ಯ ಅಂದರೆ ತಾವೇ ಕಾರ್ಯ ಮಾಡ್ಕೊಳ್ಳೋರು. ದೇ ಯೂಸ್ ಟು ವರ್ಕ್ ಆನ್ ದಮ್ ಸೆಲ್ಫ್ ಸೆಲ್ಫ್ ಅಡ್ಮಿನಿಸ್ಟ್ರೇಷನ್ ಆಯಿತು ಅಂದರೆ ದೆರ್ ವಾಸ್ ನೋಟ್ ಲೈಕ್ ಯು ಎವ್ರಿ ಟೈಮ್ ಯು ಹ್ಯಾವ್ ಟು ಗೋ ಟು ದ ಕಿಂಗ್ ಆ್ಯಂಡ್ ಗೆಟ್ ದ ಇನ್ಫಾರ್ಮೇಷನ್. ಯು ವರ್ಕ್ ವಿತ್ ದ ಕಮಿಟಿ, ದೆನ್ ಕಮಿಟಿ ವಿಲ್ ಗೋ ಟು ದ ಕಿಂಗ್ ಆ್ಯಂಡ್ ದೆಲ್ ಗೆಟ್ ದ ರಿಕ್ವೈರ್ಡ್ ಪರ್ಮಿಷನ್ಸ್ ಆರ್ ಎವ್ರಿಥಿಂಗ್ ಆ ಥರ. ಮೈಸೂರು ಸಂಸ್ಥಾನವು ಮಾದರಿ ಸಂಸ್ಥಾನವಾಗಿ ರೂಪಿಸಿದರು. ಸೊ ಮೈಸೂರು ಬಿಕಮ್ ಮಾದರಿ ಸಂಸ್ಥಾನ. ಸಾಮಾಜಿಕ ಕಾನೂನುಗಳ ಹರಿಕಾರ ಎಂದು ಹೆಸರಾದರು. ದೇ ಆಲ್ಸೋ ಗೇವ್ ಎ ಮನಿ ಸಾಮಾಜಿಕ ಕಾನೂನುಗಳ ಹರಿಕಾರ. ಸಾಮಾಜಿಕ ಕಾನೂನು ಅಂದರೆ ಲೋಕಲಿ ಇನ್ ಸೋಷಲಿ ನಮಗೆ ಬೇಕಾಗಿರೋ ದ ಲಾಸ್ ಆ್ಯಂಡ್ ಆಲ್ ವಾಸ್ ಟೇಕನ್ ಕೇರ್ ಬೈ ನಾನ್ಬಡಿ ಕೃಷ್ಣರಾಜ ಒಡೆಯರ್. ಸಾಹಿತ್ಯ ಸಂಗೀತ ವಾಸ್ತುಶಿಲ್ಪ ಅಭಿವೃದ್ಧಿಗೆ ಒತ್ತು ನೀಡಿದರು. ಈ ಆಲ್ಸೋ ಗಿವ್ ಇಂಪಾರ್ಟೆನ್ಸ್ ಫಾರ್ ಸಾಹಿತ್ಯ ಲಿಟ್ರೇಚರ್ ಸಂಗೀತ ಮ್ಯೂಸಿಕ್ ವಾಸ್ತುಶಿಲ್ಪ ಆರ್ಕಿಟೆಕ್ಚರ್ ಸ್ಕಲ್ಪ್ಚರ್ ಇದೆಲ್ಲ ಹಿ ಗೇವ್ ಅ ಸೇಮ್ ಇಂಪಾರ್ಟೆನ್ಸ್. ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಪ್ರಾರಂಭಿಸಿದರು. ಹಿ ವಾಸ್ ದ ಪರ್ಸನ್ ಹೂ ಸ್ಟಾರ್ಟೆಡ್ ಕನ್ನಡ ಸಾಹಿತ್ಯ ಪರಿಷತ್ತು ಇನ್ ಬೆಂಗಳೂರು. ಮೈಸೂರು, ಅರಸೀಕೆರೆ, ಬೆಂಗಳೂರು, ಚಿಕ್ಕಬಳ್ಳಾಪುರ, ಚಿಕ್ಕಚಾರ್ಜೂರು, ಚಿತ್ರದುರ್ಗ, ನಂಜನಗೂಡು, ಚಾಮರಾಜನಗರ, ತರೀಕೆರೆ, ಶಿವಮೊಗ್ಗ, ಆನಂದ್ಪುರ ಈ ಎಲ್ಲ ರೈಲು ಮಾರ್ಗಗಳು 1931 ವೇಳೆಗೆ ಪೂರೈಸಲಾಯಿತು. ಸಿ ಅಬ್ಸರ್ವ್ ಎಲ್ಲ ಕಡೆ ರೈಲ್ ಟ್ರೈನ್ ಫಾರ್ ಆಲ್ ದೀಸ್ ಪ್ಲೇಸಸ್ ರೈಲನ್ನು ಟ್ರ್ಯಾಕನ್ನು ಕ್ಲಿಯರ್ ಮಾಡಿಕೊಡ್ತಾರೆ. 1900 ಶಿವನ ಸಮುದ್ರ ಬರಿ ಕಾವೇರಿ ನದಿಯಿಂದ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಪ್ರಾರಂಭವಾಯಿತು. 1900
ಕಾವೇರಿ ರಿವರಿಂದ ಜಲವಿದ್ಯುತ್ ಅಂದರೆ ಉತ್ಪಾದನಾ ಕೇಂದ್ರ ಹೈಡ್ರೋ ಎಲೆಕ್ಟ್ರಿಸಿಟಿ ಸ್ಟಾರ್ಟ್ ಆಗುತ್ತೆ. ಇದು ಭಾರತ ಮಾತ್ರವಲ್ಲ ಏಷ್ಯಾ ಖಂಡದಲ್ಲೇ ಮೊದಲ ಜಲವಿದ್ಯುತ್ ಯೋಜನೆ. ಇಟ್ಸ್ ನಾಟ್ ಓನ್ಲಿ ದ ಫಸ್ಟ್ ಇನ್ ಇಂಡಿಯಾ, ಯು ಮೈಟ್ ಹ್ಯಾವ್ ರೆಡ್ ಇನ್ ಹಿಸ್ಟ್ರಿ ಆಲ್ರೆಡಿ. ಸೊ ದಿಸ್ ಇಸ್ ಫಸ್ಟ್ ಇನ್ ಏಷ್ಯಾ, ಏಷ್ಯಾ ಕಾಂಟಿನೆಂಟಲ್ಲಿ ಫಸ್ಟ್ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ದಟ್ ಹ್ಯಾಪೆಂಡ್ ಇನ್ ಮೈಸೂರಿನಲ್ಲಿ ಆಯಿತು. 1907 ವಾಣಿ ವಿಲಾಸ ಸಾಗರ ಮಾರಿ ಕಣಿವೆ ಕಟ್ಟಲ್ಪಟ್ಟಿತ್ತು. ಸೊ ವಾಣಿ ವಿಲಾಸ ಸಾಗರ ಕಣಿವೆಯನ್ನು ಕಟ್ತಾರೆ. 1911 ಕೃಷ್ಣರಾಜ ಸಾಗರ ಕೃಷ್ಣರಾಜ ಸಾಗರ ಡ್ಯಾಮನ್ನು ಕಟ್ತಾರೆ. ಇಟ್ಸ್ ಅ ವೆರಿ ಬಿಗ್ ಕಾಂಟ್ರಿಬ್ಯೂಷನ್ ದಟ್ ದ ಮೈಸೂರು ಸಂಸ್ಥಾನ ಹ್ಯಾಸ್ ಗಿವನ್ ಟು ಕರ್ನಾಟಕ ಆ್ಯಂಡ್ ಈವನ್ ಟು ದ ಏಷ್ಯಾ ಇಂಡಿಯಾ. ಪ್ರಾಥಮಿಕ ಮತ್ತು ಮಾಧ್ಯಮಿಕ ವಿದ್ಯಾಭ್ಯಾಸವನ್ನು ಉಚಿತ ಮತ್ತು ಕಡ್ಡಾಯವಾಗಿ ಪ್ರಾರಂಭಿಸಲಾಯಿತು. ಪ್ರೈಮರಿ ಎಜುಕೇಷನ್ ಮತ್ತು ಮಿಡಲ್ ಎಜುಕೇಷನನ್ನು ಇಟ್ ಬಿಕೇಮ್ ಅ ಮ್ಯಾಂಡಿಟರಿ, ಕಂಪಲ್ಸರಿ ಆ್ಯಂಡ್ ಉಚಿತ, ಫ್ರೀ ಆಗಿ ಕೊಟ್ಟರು. ನಾಡಿನಲ್ಲೇ ಮೊಟ್ಟ ಮೊದಲ ವಿಶ್ವವಿದ್ಯಾನಿಲಯವಾದ ಮೈಸೂರು ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿದ ಕೀರ್ತಿ ನಾಲ್ವಡಿಯವರಿಗೆ ಸಲ್ಲುತ್ತದೆ. ಸೊ ಈವನ್ ದ ಮೈಸೂರು ಯೂನಿವರ್ಸಿಟಿ ವಾಸ್ ಬಿಲ್ಟ್ ಬೈ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಇಟ್ ವಾಸ್ ಗಿವನ್ ನಾಡಿನಲ್ಲೇ ಫಸ್ಟ್, ಕರ್ನಾಟಕದಲ್ಲೇ ಫಸ್ಟ್ ಆದಂಥ ಒಂದು ಯೂನಿವರ್ಸಿಟಿ ಮೈಸೂರು ವಿಶ್ವವಿದ್ಯಾನಿಲಯ ಯೂನಿವರ್ಸಿಟಿ. 270 ಉಚಿತ ಆಸ್ಪತ್ರೆಗಳು, 270 ಫ್ರೀ ಹಾಸ್ಪಿಟಲ್ಸ್ ಕಾರ್ಯಾರಂಭ ಮಾಡಿದವು. ವಾಣಿಜ್ಯ ಕ್ಷೇತ್ರದಲ್ಲಿ ಕಾಮರ್ಸ್ ಅಂದರೆ ಎಕನಾಮಿಕ್ ಕಾಮರ್ಸ್ ಸ್ಟೇಜಲ್ಲಿ ಮೈಸೂರು ಬ್ಯಾಂಕಿನ ಸ್ಥಾಪನೆ ಮಾಡಿದರು. ಸಿ ನಾಟ್ ಓನ್ಲಿ ಜಸ್ಟ್ ಕ್ರಿಯೇಟೆಡ್ ದ ಹಾಸ್ಪಿಟಲ್ಸ್ ಮತ್ತು ಯೂನಿವರ್ಸಿಟಿ, ಆಲ್ಸೋ ಮೈಸೂರು ಬ್ಯಾಂಕನ್ನು ಕ್ರಿಯೇಟ್ ಮಾಡ್ತಾರೆ, ಎಸ್ಟಾಬ್ಲಿಷ್ ಮಾಡ್ತಾರೆ. ಆರ್ಥಿಕ ಸಮೃದ್ಧಿ ಅಂದರೆ ಎಕನಾಮಿಕ್ ಸ್ಟೆಬಿಲಿಟಿ ಇರಬೇಕು ಅಂತ ಹೇಳಿ 1906 ಸಹಕಾರ ಸಂಘಗಳನ್ನು ಸ್ಥಾಪಿಸಲಾಯಿತು. ಸಹಕಾರ ಸಂಘ ಅಂದರೆ ಕೋಆಪರೇಟಿವ್ ಬ್ಯಾಂಕ್ಸ್, ಕೋಆಪರೇಟಿವ್ ಕಮಿಟಿಗಳನ್ನು ಕೂಡ ಮಾಡ್ತಾರೆ. ಜಾರಿ ಮಾಡಿದ ಸಾಮಾಜಿಕ ಕಾನೂನುಗಳು, ವಾಟ್ ಆರ್ ದ ಲಾ ದಟ್ ವಾಸ್ ಟೇಕನ್ ಕೇರ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಬೇಕು. ಹ್ಯಾವ್ ಟು ಜಸ್ಟ್ ರಿಮೆಂಬರ್. 1909 ದೇವದಾಸಿ ಪದ್ಧತಿ ನಿಷೇಧ, ದೇವದಾಸಿ ರೂಲ್ಡ್ ಔಟ್, ದ ದೇವದಾಸಿ. ಯು ಕ್ಯಾನ್ ಗೆಟ್ ದ ಮಚ್ ಮೋರ್ ಇನ್ಫಾರ್ಮೇಶನ್ ಆಫ್ ದೇವದಾಸಿ ಫ್ರಮ್ ದ ಗೂಗಲ್. ಇಟ್ಸ್ ಆಲ್ ಅಬೌಟ್ ದ ಪ್ರಾಕ್ಟೀಸ್ ಅರ್ಲಿಯರ್ ಟೈಮ್ ದ ಯೂಸ್ ಟು ಹ್ಯಾವ್ ಡೂ ವಿತ್ ದೇವದಾಸಿ. 1910 ಬಸವ ಪದ್ಧತಿ ರದ್ದತಿ, ಗೆಜ್ಜೆ ಪೂಜೆ ಪದ್ಧತಿ ಸಂಪೂರ್ಣ ನಿರ್ಮೂಲನೆಯನ್ನು ಮಾಡ್ತಾರೆ. ನೆಕ್ಸ್ಟು 1936 ವೇಶ್ಯಾ ವೃತ್ತಿ ತಡೆಗಟ್ಟುವ ಕಾಯ್ದೆ. ಸೊ ಆಲ್ ದೀಸ್ ಥಿಂಗ್ಸ್ ಐ ಜಸ್ಟ್ ಯು ಹ್ಯಾವ್ ಟು ಜಸ್ಟ್ ರಿಮೆಂಬರ್ ದೀಸ್ ಥಿಂಗ್ಸ್, ಜಸ್ಟ್ ನೆನ್ಪಿಟ್ಕೊಳ್ಳಿ, ಇದೆಲ್ಲವನ್ನು ನೆನ್ಪಿಟ್ಕೊಳ್ಳಿ. ವಾಟ್ ಆ್ಯಂಡ್ ಆಲ್ ಹ್ಯಾಪೆಂಡ್ ಇನ್ ದೀಸ್ ಇಯರ್ಸ್ ಅಂತ. ಓಕೆ, ವೇಶ್ಯಾ ವೃತ್ತಿ ತಡೆಗಟ್ಟುವ ಅಂದರೆ ಪ್ರಾಸ್ಟಿಟ್ಯೂಷನ್ ನಿಲ್ಲಿಸ್ತಾರೆ. ಆ್ಯಂಡ್ ಮರುವಿವಾಹ ಕಾಯ್ದೆ, ಅಗೇನ್ ಯು ಕ್ಯಾನ್ ಗೆಟ್ ರೀಮ್ಯಾರೇಜ್ ಅಂತ ತೊಗೊಂಬರ್ತಾರೆ. ಸ್ತ್ರೀಯರಿಗೆ ಕಡ್ಡಾಯ ಶಿಕ್ಷಣ, ಫ್ರೀ ಕಂಪಲ್ಸರಿ ಎಜುಕೇಷನ್ ಫಾರ್ ದ ಫೀಮೇಲ್ ವಿಮೆನ್ಸ್, ಮತ್ತು ಶಾಲಾ ಪ್ರವೇಶ ಜಾತಿ ಗಣತಿ, ಶಾಲಾ ಪ್ರವೇಶ ಸ್ಕೂಲ್ ಎನ್ರೋಲ್ಮೆಂಟ್ಗೆ ಎಷ್ಟು ಜನ ಬರ್ತಿದ್ದಾರೆ ಅದರಲ್ಲಿ ಜಾತಿ ಪರಿಗಣನೆಯ ನಿಷೇಧ. ಇಫ್ ದ ಚಿಲ್ಡ್ರನ್ ಆರ್ ಕಮಿಂಗ್ ಟು ದ ಸ್ಕೂಲ್, ದರ್ ಈಸ್ ನೋ ನೀಡ್ ಟು ಆಸ್ ದೇರ್ ಕ್ಯಾಸ್ಟ್ ವೆನ್ ದೇ ಆರ್ ಕಮಿಂಗ್ ಟು ದ ಸ್ಕೂಲ್. ದಿಸ್ ಇಸ್ ಬೀನ್ ರೂಲ್ಡ್ ಔಟ್ ಇನ್ ದಟ್ ಟೈಮ್, ವಿಚ್ ಇಸ್ ಅ ವೆರಿ ಗ್ರೇಟ್ ಮೂವ್. ಮಾಧ್ಯಮಿಕ ಶಿಕ್ಷಣ ಶುಲ್ಕ ರದ್ದತಿ, ಸೊ ಮಿಡಲ್ ಸ್ಕೂಲ್ಗೆ ಫೀಸ್ ರದ್ದು ಮಾಡ್ತಾರೆ. ದೆನ್ ಮೊಟ್ಟ ಮೊದಲ ಬಾರಿಗೆ ಸ್ತ್ರೀಯರಿಗೆ ಮತದಾನ ಹಕ್ಕು, ದೇ ಆಲ್ಸೋ ಗಿವ್ ಎಲೆಕ್ಷನ್ ಪವರ್, ದ ಫಸ್ಟ್ ಟೈಮ್ ಎಲೆಕ್ಟ್ ಈವನ್ ದ ವಿಮೆನ್ ಕ್ಯಾನ್ ಎಲೆಕ್ಟ್ ಅಂತ, ಅದನ್ನು ಕೂಡ ತರ್ತಾರೆ. ಮತ್ತು ಸಹಕಾರಿ ಕಾರ್ಮಿಕ ಪರಿಹಾರ ಕಾಯ್ದೆ, ಸೊ ಎಂಪ್ಲಾಯೀಸ್ಗೋಸ್ಕರ, ದೇ ಲೇಬರ್ಸ್ಗೋಸ್ಕರ ದೇ ವಿಲ್ ಕಮ್ ಅಪ್ ವಿತ್ ಅ ಗುಡ್ ಕಮಿಟಿ ಆ್ಯಂಡ್ ಗುಡ್ ಲಾಸ್ ವೇರ್ ದೇ ಕ್ಯಾನ್ ಗೆಟ್ ದ ಹೆಲ್ಪ್ ಫ್ರಮ್ ದ ಕಿಂಗ್. ಮೈಸೂರು ಗ್ರಾಮ ನ್ಯಾಯಾಲಯ ಕಾಯ್ದೆ, ಮೈಸೂರಲ್ಲಿ ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ನ್ಯಾಯಾಲಯ ಲಾಯ್ ಅದೇನೆಂದರೆ ಕೋರ್ಟ್ ತೊಗೊಂಬರ್ತಾರೆ. ಗ್ರಾಮ ಪಂಚಾಯತಿಗಳ ಕಾಯ್ದೆಯನ್ನು ಜಾರಿಗೆ ತಂದು ನಾಡಿಗೆ ಅಭಿವೃದ್ಧಿಯನ್ನು ಶ್ರಮಿಸಿದ್ದಾರೆ. ಸೊ ದರ್ ಆರ್ ಸೋ ಮೆನಿ ಲೈಕ್ ದೀಸ್ ಥಿಂಗ್ಸ್, ಗುಡ್ ಥಿಂಗ್ಸ್ ಹ್ಯಾಪೆಂಡ್ ಫ್ರಮ್ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಸೊ ದಿಸ್ ಆಲ್ ಅಬೌಟ್ ದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಒಂದು ಕಂಪ್ಲೀಟ್ ಸ್ಟೋರಿ, ದೇರ್ ಕಾಂಟ್ರಿಬ್ಯೂಷನ್ ಟು ಕರ್ನಾಟಕ. ವಿ ಶುಡ್ ಬಿ ವೆರಿ ಗ್ರೇಟ್ಫುಲ್ ದಟ್ ವಿ ಗಾಟ್ ಸೋ ಮೆನಿ ಥಿಂಗ್ಸ್ ಫ್ರಮ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ. ಸೊ ದಿಸ್ ಆಲ್ ಅಬೌಟ್ ದ ಲೆಸನ್ ಅಬೌಟ್ ಸರ್ ಎಂ ವಿಶ್ವೇಶ್ವರಯ್ಯ. ಐ ವಿಲ್ ಬಿ ಡೂಯಿಂಗ್ ಇನ್ ದ ಸೆಕೆಂಡ್ ಪಾರ್ಟ್ ಆಫ್ ಇಟ್. ಓಕೆ, ಇವನ್ ದ ಸರ್ ಎಂ ವಿಶ್ವೇಶ್ವರಯ್ಯ, ಹಿ ವರ್ಕ್ ಅಂಡರ್ ನಾಲ್ವಡಿ ಕೃಷ್ಣರಾಜ ಒಡೆಯರ್, ವೇರ್ ಹಿ ಬಿಲ್ಟ್ ಅ ಕೆಆರ್ಎಸ್ ಡ್ಯಾಮ್, ಕರೆಕ್ಟ್? ಯೆಸ್. ಸೊ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದಿಸ್ ಇನ್ ದ ನೆಕ್ಸ್ಟ್ ಪಾರ್ಟ್. ಅಂಟಿಲ್ ದೆನ್ ಇದನ್ನು ಪ್ರಾಕ್ಟೀಸ್ ಮಾಡಿ. ದೆರ್ ವಿಲ್ ಬಿ ಮೆನಿ ಮೋರ್ ವರ್ಡ್ಸ್ ವೇರ್ ಐ ಮಟ್ ಹ್ಯಾವ್ ಲೆಫ್ಟ್ ವಿತ್ ವಿದೌಟ್ ಗಿವಿಂಗ್ ಯು ದ ಮೀನಿಂಗ್ಸ್ ಇನ್ ಇಂಗ್ಲೀಷ್. ಇಫ್ ದೆರ್ ಆರ್ ಸೋ, ಜಸ್ಟ್ ರೈಟ್ ಇಟ್ ಡೌನ್ ಯುವರ್ ಬುಕ್, ಟೇಕ್ ಅ ಫೋಟೋ ಆ್ಯಂಡ್ ಸೆಟ್ ಇಟ್ ಟು ಯಶಸ್ವಿ ಕನ್ನಡವಾಣಿ @gmail.com ಮೇಲ್ ಮಾಡಿ.
so that I can get you the give you the meanings. Okay, thank you so much. This is all about the lesson. Illi main agi you have to remember most of the events nenpitkonbeku neevu. Remember Prajaprathinidhi Sabhe, remember Nyaya Vidhayaka Sabhe, remember what and all the contribution the king has given to the nation, idella nenpitkoli. Okay, so practice maadi. I hope it should be easy. It's a little difficult, but you have to practice a bit. Okay, and question answers, I'm not doing the question answers, sorry. You have to do the question answers on your own. Thank you so much. Ellarigu subscribe maadkodi Yashasvi Kannada Vani YouTube channel ki, so that you will get the videos on time as and when I upload the videos. Like maadi, share this with your friends, so it will be useful for them also. Knowledge gains only by knowledge sharing. Anta helta, thank you so much. I'll meet you all with the second part very soon. Dhanyavadagalu.